ಕಂತ ಲಕ್ಷ್ಮೀ ತಾಯಿ ದುರ್ಗಾದೇವಿ, ದುರ್ಗಾದೇವಿ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಇಲ್ಲಿ ಶರಣರು ಮತ್ತು ಸಿದ್ಧರು ಅನ್ನಂತ ವಿಷಯಗಳನ್ನು ಇಟ್ಟಾರ. ನಾವು ಇನಕ ಸಿದ್ಧರ ಬಗ್ಗೆ ಏನು ಮಾತಾಡಿರಿ ಅನ್ನ ಹೇಳ ಸರ್ ಹೇಳ್ರಿಪ್ಪ. ಹನುಮಂತ ಮಾಸ್ತರ್ ಹೊಲ ಹರಗ್ಬೇಕು, ಹೊಲ ಗಳೆ ಹೊಡಿಬೇಕತ್ತ, ಅದಕ್ಕೆ ಏನು ಮಾಡ್ಬೇಕ, ಸಾಲ ಬಿಡ್ಬೇಕತ್ತ, ಗೊಬ್ಬರ ಕಡಿಬೇಕತ್ತ. ನಿನ್ನ ಒಂದ್ ವರ್ಷ ಹೊಲ ಕೊಟ್ಟಿಲ್ಲ ಸಸಾಲಟ್ಟವ್ರು, ನಿನಗೆ ಬರೀ 3 ತಾಸು ಟೈಮಿಂಗ್ ದಾಗ ಹೊಲದಾಗ ಬೆಳಿ ಮಾಡ್ತು ಕೊಟ್ಟ, ಹೌದಿಲ್ರಿ? ಹೌದು. ವರ್ಷ ಗುತ್ತಿಗೆ ಕೊಟ್ಟಿರಿ ಹೊಲ, ಅವಾಗ ಒಟ್ಟೆ 6 ತಾಸ ಬೇಕ್ರೆ 5 ತಾಸ್ರಿ. ನಿನ್ನ ಹಾಡಿಕೆ 12 ಚಾಲು ಆಗ್ಯಾವ. 5 ಗಂಟೆಗ ಮಂಗಳಾರತಿ ಮಾಡುದೈತಿ ಹೊಲ, ಎಷ್ಟು ದಿವಸ ತಗೊಳವ ಸಸಾಲಟ್ಟೆಗ ಹೊಲ? 11 ನೀನೊಂದು ಇನ್ನೊಂದಕ್ಕ ಏನ್ಲಿ ಇರ್ಲಿ. ಇಲ್ಲಿ ಸಸಾಲಟ್ಟಿ ಊರೈತಿದ್ರು ಸರ್. ಹೊಲ ಅಂದ್ರೆ ಹೊಲ ಅಲ್ರಿ, ವಿಚಾರ ಮಾಡ್ರಿ. ಹೊಲ ಅಂದ್ರೆ ಹೊಲ ಅಲ್ಲ. ಇನಕ ಒಂದು ಮಾತು ಹೇಳಿದ್ವಿ, ಇಲ್ಲಿ ಹಿರಿಯರು ಬಹಳ ಒಳ್ಳೆಯ ಅಭಿಮಾನಿಗಳದಾರ. ನಮ್ಮ ಅವನು ಬಳಗ, ನಮ್ಮ ಅಪ್ಪನ ಬಳಗ ತಾಯಿ ಜಾತ್ರಿ. ಅಷ್ಟ ಪಗಡಿ ಜಾತಿ ಇದ್ರು ಕೂಡ ಇಲ್ಲಿ ಲಿಂಗಾಯತ್ ಇರ್ಬೋದು, ಬ್ರಾಹ್ಮಣ್ ಇರ್ಬೋದು, ಜೈನ್ ಇರ್ಬೋದು, ಕುರುವರು ಇರ್ಬೋದು, ಪ್ರತಿಯೊಂದು ಸಮಾಜವ್ರು ಇದ್ರು ಕೂಡ ಒಂದೇ ತಾಯಿ ಮಕ್ಕಳಂಗ ಸಾವಕಾಶ ತಮ ತಗೊಂಡಿ ಇಂಗ್ಲೇಶ್ ಹುಡುಗ ಬರ್ತಾಂಕ ಅಂತ ನಾವು ಸಿದ್ಧ ನೋಡಿ ಹಿಂಗ್ ಮಾಡಕತ್ತೆ. ಅಷ್ಟ ಪಗಡಿ ಸಮಾಜದವ್ರು ಇದ್ರು ಕೂಡ ಹರಿತನಪಿ ಚಲೋ ಮಾಡಿಟ್ಟು ಹೋಗವ ಜೋಡಿಸ ಜೋಡಿಸ. ಅಟ್ಟ ಪಗಡಿ ಸಮಾಜ ಇದ್ರು ಕೂಡ ಒಂದೇ ತಾಯಿ ಮಕ್ಕಳಂಗ ಜಾತ್ರೆ ಮಾಡ್ತಕ್ಕಂತ ಜಾತ್ರೆ ಯಾವ್ದಾರ ಇತ್ತಂದ್ರೆ ಅದು ಬನಟ್ಟಿ ರಬಕೈ ತಾಲೂಕಿನಾಗ ಸಸಾಲಟ್ಟಿದೆ ಸಭಾಲಟ್ಟ ಎತ್ತ ಸಭಾಲಟ್ಟ. ಹೌದಪ್ಪ ಹೌದು, ನಾವು ಹಿಂಗೆ ಹೇಳಿವ್ರಿ. ಇವತ್ತಾನ ಏ ನಿಮ್ಮ ಊರ್ ಹೆಸರ ನೀನೇ ಕೆಡ್ಸಕತ್ತಿ. ನಾವು ಒಬ್ಬರೇ ಕೆಡಿಸ್ರೆ ಕೆಡುದಿಲ್ಲ ಮಾಸ್ತರ್. ನಾವೊಂದು ಕೇಳ್ತೀನಿ, ನಾ ಹುಟ್ಟಿ 45 ವರ್ಷ ಆಯ್ತೆ. ಕರ್ನಾಟಕದಾಗ ಹಳ್ಳಿ ಹಳ್ಳಿ ಮನೆ ಮನೆಗೆ ಹೋದ್ರು ಕೂಡ ಅರಟಾದವರು ಬ್ಯಾರೆ ಸಮಾಜದವ್ರು ಇದ್ರು ಕೂಡ ಬೆಕ್ಕಾದಲ್ಲಿ ಹೋಗ್ಲಿ ಕಲಿಮೇಶನ್ ಊರು ನಿಮ್ಮದಂದ್ರೆ ಕೇಳ್ತಾರ. ನಾ ಊರಿಗೆ ಏನು ಕೊಟ್ಟಿನ್ರಿ? ಹೆಸರೇ ಕೊಟ್ಟಂಗ ನೀ ಹೇಳಿ 25 ವರ್ಷ ಆಯ್ತು ನಾ ದುಡಿಯಾಕತ್ತೀನಿ. ನಾನ್ ನಿಮ್ಮ ಊರಿಗೆ ಬಂದಾಗ ನೀ ಇನ್ನೂ ಹುಟ್ಟಿದಿಲ್ಲೋ. ನಾವು ಅದನ್ನ ಹೇಳಿವಿ, ನಾನ್ ನಿಮ್ ಊರಿಗೆ ಬಂದಾಗ ನೀ ಹುಟ್ಟಿಲ್ಲ. ನಿಮ್ಮ ಅಪ್ಪ ನಿನಗೆ ಏನು ಮಾಡ್ತಂದ್ರೆ ಏನ್ ಮಾಡ್ತ ಮುತ್ತಪ್ಪನ ಏನು ಮಾಡ್ತಿದ್ ಗೆಲೆಕ್ಕೆ ಅಪೇಕ್ಷೆ ಮಾಡ್ತಿದ್ ಕಲಿಮೇಶ್ ಮಾಸ್ತರ ಹೆಂಗ ಡೊಳ್ಳಿನ ಪದ ಹಾಡ್ತಾನೆ ಅಮಸಿದ್ ಮುಥ್ಯ. ನನಗೂ ಗಂಡಸು ಮಕ್ಕಳ ಕೊಟ್ಟಿ ಅಂದ್ರೆ ನಾನು ಒಬ್ಬ ಕಲಾವಂತನನ್ನ ಮಾಡ್ತೀನಿ ಅಂತ ಅಮಸಿದ್ ಮುತ್ತಾಗ ಹರಕಿ ಹೊತ್ತು ಹನುಮಂತ ಮಾಸ್ತರ್ನ ನಿನ್ನ ಹರಿದಾರ ಬಂಧುಗಳೆ. ಇಲ್ಲೇ ನಿಮ್ಮ ಅಪ್ಪನ ಕೇಳ್ರಿ ಸುಳ್ಳು ಅಂದ್ರ ಇಲ್ಲೇ ಗೊತ್ತಾ ನೋಡ್ ಮನಮೋಹನ್ ಸಿಂಗ್ ಇವನೇ ನೋಡ್ರಿ. ಅವರು ಬ್ಯಾರೆ ಸಮಾಜ ಇದ್ರು ಕೂಡ ಒಂದೇ ಮನೆ ಒಳಗೆ ಒಂದೇ ಮನೆ ಕುಟುಂಬದ ಸದಸ್ಯರು ಡೊಳಿನ ಪದ ಹಾಡವ್ರಂದ್ರೆ ಹಾಲು ಶಿರ್ಗುರು ಅವ್ರೇ. ಹೌದು, ಜಾರಿಕೊಳ್ಳಿ ಸಾಹುಕಾರ ಇದ್ದಂಗ ಅವರು ಇರ್ಲಿ ಎಲ್ಲರೂ ಅವರೇ ಇರ್ಲಿ. ಯಾಕಂತ ಕೇಳಿದ್ರೆ ಅಂತ ಒಂದು ಊರವ್ರು ನೀ ಹೇಳಿ. ನಾ 20 ವರ್ಷ ಆತ ಹಾಡಕತ್ತೀನಿ, 30 ವರ್ಷ ತಿಳ್ಕೊಳ್ಳು. ನಿನ್ನದಿಂದ ನಿಮ್ಮ ಊರು ಏನು ಸುಧಾರಿಸೈತಿ ನನಗೆ ಹೇಳ. ಸುಧಾರಿಸ ನಮ್ಮ ಮನೆ ಒಂದು ಸುಧಾರಿಸ ನೋಡಿ. ಮೊನ್ನೆ ನಾನು ಅವ್ರ ಊರಿಗೆ ಹೋಗಿದ್ದೆ ಹಾಡಿಕೆಗೆ. ಹೆಣ್ಮಕ್ಳು ಕೇಳಿ ನಾನು ನಿಮ್ಮ ಊರು ಎಷ್ಟು ಸುಧಾರಿಸೈತೆ ಅಂತ ಹೇಳಿ. ನಾ ಊರಾಗ ಒಂದು ಪಾಯಿ ಕಲಿಸ್ಲಿಕ್ಕಾಗಿಲ್ಲ ಅಂತ ಹೇಳ್ರ ಅವ್ರು. ಮೊದಲು ನೀ ಸ್ವಂತ ರೊಕ್ಕದಿಂದ ನಿಮ್ಮ ಊರಾಗ ಶೌಚಾಲಯ ಕಳಿಸಿ ಮುಂದೆ ಬಂದು ನನ್ನ ಜೋಡಿ ವಾದಕ್ಕೆ ಹೌದು ಅಂಶದ ಮುತ್ತೆ ಮಟ್ಟ ಮನೆ ಕರೆ ಗಂಡು ಸತ್ ಒಪ್ಪಿಕೊಡ್ತಾನೆ ಬಂದುಗಳು. ಹೌದು, ಅಮರೇಶ್ವರಪ್ಪಾಜಿ ಹೇಳಿ ಹೇಳಿ ಬಿಟ್ರು ಎಲ್ಲ. ಸಿದ್ದೇಶ್ವರಪ್ಪಾಜಿ ಅವರು ಹೇಳಿ 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 82 ವರ್ಷ ಬದುಕಿ ಬಾಳಿ ಹೋದ್ರು. ಏನ್ ತಂದ್ರಿ ಓಟ ಚಳಿಸಿದಿಲ್ಲ ಒಬ್ಬ ಹಂಗ. ದಯವಿಟ್ಟು ಸರ್ ಎಲ್ಲ ಮನಸ್ಸರ ಕರ್ಕೊಂಡು ಹೋಗ್ರಿ ಅವನ. ನೀನು 25 ವರ್ಷ ಸೇವಾ ಮಾಡಿ
ನಿಮ್ಮ ಅಪ್ಪನ ಹೊಟ್ಟಿಲೆ ಮೂರು ಮಂದಿ ಮಕ್ಕಳು ಖಾಸು ಒಂದೇ ತಾಯಿ ಮಕ್ಕಳಾಗಿಲ್ಲಿ ಸೇವಾ ಮಾಡಾಕತ್ತೀರಿ. ನಿನಗೈವತ್ತು, ನಿಮ್ಮ ಅಣ್ಣಗೈವತ್ತು, ನಿಮಗ್ ತಮ್ಮಗೈವತ್ತು, 1.5 ಲಕ್ಷ ರೂಪಾಯಿ ಪಗಾರ ಐತಿ, ಅದ್ರಾಗ ಮಾತ್ರ 108 ಕಾರ್ಯಕ್ರಮ ಮಾಡ್ತೀರಿ. ಯಾನ್ ಊರಾಗ ಸುಧರಾಸರಿ ಹೇಳ್ರಿ, ಮತ್ತೆ ಹೆಚ್ಚಾಗ್ಯದ 10,000. ನಿಮ್ಮದಿಂದ ಊರು ಸುಧರಾಸಂಗಿಲ್ಲ. ನೀವು ಯಾಕತ್ತಂದ್ರೆ ನಾ ಒಂದು ಮಾತು ಹೇಳ್ತೀನಿ, ನಮ್ಮದಿಂದ ಊರು ಸುಧಾರಿಸ್ತೈತಿ, ನಮ್ಮ ಮನೆ ಸುಧಾರಿಸ್ತೈತಿ ನೋಡಿ ಇಲ್ಲಿ. ಹೌದು ಸರ್, ನಾವು ಹಾಡಿದ ರೊಕ್ಕ ಹೋದ ನಾವೇನು ಗುಡಿ ಕೊಡ್ತೀವೇನ್ರಿ? ಎಲ್ಲಿ ಗುಡಿ? ಕುಂಡಾರ ಕೊಡ್ತೀವೇನ್ರಿ? ನಿಮ್ಮ ಗುಡಿಗೆ ಶಿಕ್ಷಣ ಸಂಸ್ಥೆ ಕೊಡ್ತೀವೇನ್ರಿ? ಇಲ್ಲ. ಏನ ವೃದ್ಧಾಶ್ರಮ ಕೊಡ್ತೀವೇನ್ರಿ? ಇಲ್ಲ. ಏನು ಮಠ ಕೊಡ್ತೀವೇನ್ರಿ? ಇಲ್ಲ. ವೃದ್ಧಾಶ್ರಮದಾಗ ಬಿಟ್ಟು ಬರ್ತಾರ ಹಪ್ಪುಗಳನ್ನ ನಮ್ ಜಾಯ್ಕೆ ಮಾಡೋರು ಯಾರಿಲ್ಲ. ಡೊಳ್ಳಿನ ಪದ ಹಾಡೋರು ಜಗತ್ತೊಳಗೆ ಕಲಾ ಮಾಡೋರು ಏನು ಮಾಡಾಕತ್ತಾರಂತಂದ್ರೆ ತಾಯಿ ತಂದೆ ನೋಡೋದಾಗಂಗಿಲ್ಲ ಅಂತೇಳಿ ವೃದ್ಧಾಶ್ರಮದಾಗ ಅವ್ವ ಅಪ್ಪನ ಬಿಟ್ಟು ಬರ್ಲಿಕ್ಕೆ ಹತ್ತಾರ. ಇದನ್ನ ನೀವು ಕೆಲಸ ಮಾಡಿರಿ. ಹೌದು, ಎಂಥದ್ದು ಹೇಳಬೇಡ್ರಿ. ಮತ್ತೊಂದು ಮಾತು ತಾನೆ, ನಾ 18 ಪುರಾಣ ಉಪನಿಷತ್ತ ಎಲ್ಲ ಓದ್ಕೊಂಡಿನಿ. ಹೌದು, ನಾ ನಿನಗೆ ಮೊದಲ ಹೇಳಿನಿ 4 ಶಾಸ್ತ್ರ ಅಂದ್ರಿ. ನಿಮ್ಮ ಇದೇ ತಪ್ಸಿ ಸಿದ್ಧನ ಗೌಡರು ನೋಡಿ ಗೋಕಾಕ ತಾಲೂಕಿನಾಗ ಧರ್ಮಕ್ಕೆ ಒಳಗೆ ಧರ್ಮದ ನ್ಯಾಯ ಮಾಡೋರು. ಪಾ ಪುಣ್ಯಾತ್ಮ, ನೀವು ಎಲ್ಲಿ ಧರ್ಮದ ನ್ಯಾಯ ಮಾಡಿ ಟ್ಯಾಕ್ಟರ್ದಾಗ ಪುರಾಣ ಒಟ್ಟಿ ಪುರಾಣ ಓದಂಗಿಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ನೇರವಾಗಿ ಕುಡಿಬೇಕು. ಗಂಡು ಸಂದಾಗ ಗಾಳಿಗೆ ಹಾರಿ ಬಂದ ಕ್ಷೇತ್ರ ಯಾವ್ದು ಕೇಳಿದ್ರ ಅದರ ಕುರುಕ್ಷೇತ್ರ ಹೇಳಿವ್ ನಾವು. ಅದೇ ನಿಮ್ಮ ಗುರುಗಳಾದಂತ ಒಪ್ಪಿಕೊಂಡ್ರು. ಕಲಿನೇಶ್ವರ ಮಹಾರಾಜ್ ಕಿ ಜಯ ಅಂತ ಹೇಳಿ ಟೇದ ಜಗತ್ತಳಗ ಹೋದ ಗಂಡು ಗಬ್ರು ಅವು ಗಂಡು ಸಿದ್ಧನ ಗೌಡ ಅಂತ ಹೇಳಿ ಹೌದು ನಾವಿ ಎಲ್ಲ ಮಾಡಿಬಿಟ್ಟಿವಿ. ಪುರಾಣ ಪುಂಡ್ರ ಗೋಷ್ಠಿ ಶಾಸ್ತ್ರ ಸತ್ಯ ಗೋಷ್ಠಿ ಕಂಡತ್ ಹೇಳ್ರು ಮಿಂಡ್ರಿ ಮಕ್ಕಳು ಅಂದಾರ. ಯಾರಂದ್ರೆ ಪಯ್ಯ ಮಾತ ಬಬಲಾದೇವ್ರಂದ. ಹೌದು, ನಿನ್ ಕೇಳ್ತೀನಿ ಪುರಾಣದಾಗ ನೀ ಬಾಳ್ಸ್ಯಾನೆ ಅದಿ. ಹೌದು, ಪುರಾಣ ಕರೆಕ್ಟ್ ಅದಾವು. ಯಾವ್ದಾಗ ಹೆಚ್ಚವರು ಪರಮಾತ್ಮಾಗ 5 ಮುಖ ಅಂತ ಹೇಳಿ ಒಂದು ಬುಕ್ನಾಗ ಐತ್ರಿ. ಪಂಚಮುಖದ ಪರಮಾತ್ಮ ಅಂತಾರ. ಪರಮಾತ್ಮಾಗ 8 ಮುಖ ಅಂತ ಒಂದು ಬುಕ್ನಾಗ ಐತಿ. ಹೌದು, ಪರಮಾತ್ಮಾಗ 25 ಮುಖಾತ್ ಒಂದು ಬುಕ್ನಾಗ ಐತಿ. ದೇವಿಗೆ 99,000 ಕೋಟಿ ಅಂತ ಒಂದು ಬುಕ್ನಾಗ ಐತಿ. ಯಾವ ಪುರಾಣ ನಂಬೋರಿ ಸರ್? ನೀ ಸುಮ್ ಕೇಳ. ಹಂಗ ಗಣಪತಿ ಪಾರ್ವತ ದೇವಿ ಮಣ್ಣಿನ ಬೆವ್ರನಿಂದ ಮಾಡ್ಯಾಳ ಪಾರ್ವತಿ ಒಂದು ಬುಕ್ನ್ಯಾಗ ಇದ್ರ. ಹೌದು, ಪಾರ್ವತ ದೇವಿ ಗರ್ಭಿಣಿಯಾಗಿ ಹಾಡದಾಳತ್ತು ಒಂದು ಬುಕ್ನ್ಯಾಗ ಐತಿ. ಮತ್ತಂದ್ರಾಗ ಬೇರೆ ಅದ ಬರಿ ಹಂದಿಗುಂದದೊಳಗೆ ತಪ್ಸಿ ಸುರೇಶಿ ಮಹಾರಾಜರ ಕಾರ್ಯಕ್ರಮ ಇವರೇ ಕುಡಿಸಿದ್ರು. ಯಾರ ಗುಹೆದ್ವಾರದಲ್ಲಿ ಯಾರು ಜನಿಸಿದ್ರು? ಹೌದಿಲ್ಲ ಹಲಪ್ಪನ ಇವ್ರೇನ್ರಿ? ಇವರೇ ಕುಡಿಸಿದಾಗ ಹೌದು ಉತ್ತರ ಕೊಟ್ಟಿವಿ, ಅದನ್ನೆಲ್ಲ ಬಿಟ್ಟಿವಿ. ಏನತ್ತಾನ, ಏನ ನಿನಗೆ 4 ವೇದ ಲಕ್ಕ ಬರಂಗಿಲ್ಲ, 6 ಶಾಸ್ತ್ರ ಲಕ್ಕ ಬರಂಗಿಲ್ಲ, 18 ಪುರಾಣ ಲಕ್ಕ ಬರಂಗಿಲ್ಲ, 21 ಉಪನಿಷತ್ ಲಕ್ಕ ಬರಂಗಿಲ್ಲ, 28 ಆಗಮಗಳ ಲಕ್ಕ ಬರಂಗಿಲ್ಲ. ನಾವು ದೊಡ್ಡ ಹುಚ್ಚರಿವ. ಇನ್ನೊಂದ್ಸಂದ್ ಹಿಂಗ್ ಮಾತಾಡಿದ್ರೆ ಕಲಿತು ಕೊಡಿ ಬೆನ್ನ ಹತ್ತು. ಮತ್ತ ಹುಚ್ಚೆ ಹುಚ್ಚ ನಮ್ದೇನದ ಹೆಟ್ಟೆ ಬಿಡುದು ಕಲ್ಲೆ. ಮುತ್ತಪ್ಪನ್ನ ನೀನು ಪಕ್ಕ ಸಿದ್ಧನ ಗೌರ್ಗತ್ತೆ ಶಾನ್ಯಾರೇ ಆಗ. ಹೌದು, ಪಕ್ಕ ಹುಚ್ಚರಿ ಆಗ್ಬೇಕತ್ತ. 18 ಪುರಾಣ ಓದಿರ್ತಕ್ಕಂತ ಅಮಸಿದ್ಧ ಮುತ್ತನ ಮಟ್ಟ ಮನೆಯಾಗ ತಪ್ಸಿ ಸಿದ್ಧನ ಗೌಡ ಅವಾಗ ಅನ್ಬೇಕು ಶಾನೆ. ಹೌದು, ಅವನಂಗ ಪಕ್ಕ ಶಾನ್ಯಾರೇ ಆಗು, ಇಲ್ಲಿಕಂದ್ರೆ ಪಕ್ಕ ಹುಚ್ಚರಿ ಆಗ. ಒಂದರ ದಂಡಿ ಹಿಡ್ತದ. ನೀ ಶಾನೆ ಇದ್ದಂದ್ರೆ ನಿನ್ ಕೇಳಿ ತಿಳ್ಕೊಳಕ್ ಬರ್ತೈತಿ. ಹೌದು, ನೀ ಹುಚ್ಚಿದ್ದಂದ್ರೆ ನೀನು ಸುಧಾರಾಸಕ್ ಬರ್ತೈತಿ. ಹೇಳಿಕ್ ಬರ್ತದ ಎರಡ್ ಮಾತ. ನೀವು ಇಬ್ರು 60 ನೋಡಿ ತಾಳ್ಬೋಡಿ ಹಂಗ ಕುಡಿತಾವ ತಾಯಿ ತಾಯಿ ಇಂತಾವ್ ಕೇಣ ಸರಿ ಕೊಡುವಾರ ಕುಡಿದ ಕುಡಿದ ಕುಡಿತರು ಅಂತೇಳಿ ಯಾನ್ ಇರ್ತೈತ್ರಿ. ನೋಡ್ರಿ, ದೇವ್ರ ಬಗ್ಗೆ ಹೇಳಿದಿ, ನಿನ್ನಂತ ಮಾತ ನಾ ಬಾಳ ಹೇಳ್ತೀನಿ. ಟೈಮ್ ಬಾಳ ಹೋಗ್ತಾವ. ದೇವ್ರನ್ನು ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನೋ ಎಲ್ಲಾರ ಮನ್ಯಾಗ ಇಲ್ವಂದು ಕೊಡ್ತಿ ಮಾಡಿ ಬಿಟ್ಟಾನು. ಹೌದಪ್ಪ, ಹೌದ. ದರ್ಕಾರ ಇಲ್ಲದೆ ದರ್ಕಾರ ಇಲ್ಲದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು, ಖರ್ಚು ಮಾಡಿ ಕುರ್ಚಿ ಕೆಡವಾಗ ಮತ್ತೊಬ್ಬರಿಗೆ ಬಿಟ್ಟಾನು. ಹೌದು ಹೌದು, ಬರ್ತಿಲ್ರಿ. ಹೆಣ್ಣು ಮಕ್ಕಳಿಗೆ ಕಣ್ಣು ಕೊಕ್ಕಂಗ ಬಣ್ಣ ನೆಟ್ಟಾನು, ಹೆಣ್ಣು ಮಕ್ಕಳಿಗೆ ಕಣ್ಣು ಕೊಕ್ಕಂಗ ಬಣ್ಣ ನೆಟ್ಟಾನು, ಲಪಂಗಿ ರಾಜನ ಅಂತ ಹುಡುಗರು ಬೆನ್ನಿಗೆ ಬಿಟ್ಟಾನು. ಹೌದು, ಒಟ್ಟು ಉಪರಾಟಿ ಪುಚ್ಚ ಬೋಳ್ಸ್ಕೊಂಡು ಗಂಟೆ ಬೀಳ್ತಾವ ದುಡ್ಕೊಂತಿವ್ನು. ಹೆಣ್ಮಗಳು ಕುಡ್ಕ ಗಂಡನ ಕೊಟ್ಟಾನು. ಹೌದಾ?
ದುಡ್ಕೊಂಡು ತಿನ್ನು ಹೆಣ್ಮಕ್ಳು ಕುಡುಕ ಗಂಡನ ಕೊಟ್ಟನೋ ಮಾನವಂತರ ಮನೆಯಾಗ ಮರ್ಯಾದಿಲ್ಲ ಸಕ್ಕಿ ಸೊಸಿನ ಇಟ್ಟಾನು. ಏನ್ ಮಾಡೋದು, ರಗಡೈದ್ಕರೆ ಸೊಸಿ ಸುದ್ದಿಲ್ಲ. ಸಾವುಕಾರ ಮನ್ಯಾಗ ಕೋಟಿ ಗಟ್ಲೆ ನೋಟು ಒಟ್ಟಾನು, ನೋಟು ಇಟ್ಟಾನು ಡಿಕೆನಗತೆ. ಸಾವುಕಾರ ಮನ್ಯಾಗ ಕೋಟಿ ಗಟ್ಲೆ ನೋಟು ಒಟ್ಟಾನು, ತುಳುಕು ಮಾಡಕ ಮಗಲಾಗ ಮನೆಯನ್ನು ಹುಡುಗನ ಬಿಟ್ಟಾನು. ಹೌದು ಅರಟಾಳ ಕಲಮೇಶ, ನಿಮ್ದಂಗ ಕಲ್ಕೊಂಡು ಬಂದ ಹಾಳಂಗಿಲ್ಲ, ಇಲ್ಲೇ ತಯಾರ. ನೀ ಕಲಮೇಶ್ ಮಾಸ್ತರ್ ಪಾಯ್ಕಂದ್ರೆ ಕಲಮೇಶ್ ಮರದ ಪದ ಹೇಳಕತ್ತಿ ನೀನು. ನಿನ್ನ ದಮ್ ಇತ್ತಂದ್ರೆ ಹೇಳ, ನನಗೆ ಸ್ವಂತ ಹೇಳ. ಪಾಠ ಪಾಠ ಬರ್ಬೇಕು ಮತ್ತ ಅದು ಆರ್ತಿಗಳಿಗೆ ಒಂದು ಮಾತಿಲ್ಲ. ಅರಟಾಳ ಕಲಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನು, ಅರಟಾಳ ಕಲಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನು. ಅವ್ರ ಅನ್ನ ಸಂಗಮಕ್ಕಿಂತ ಸ್ವರ ಕಲಮೇಶ್ ಕಮ್ಮಿ ಇಟ್ಟಾನು. ಹೌದ ಕಡಿಮೆ ಅದು ಇದ್ದಂಗಿದ್ದಂಗ ಹೇಳುದು. ಈ ಹಣಿಮೆ ನೋಡಿ ಎತ್ತ ರೀತಿ ಇರ್ತೈತಿ. ನನಗ ದೇವ್ರು ಏನು ಕೊಟ್ಟಾಕೆ, ಪದ ಬರೆಯದು, ಕವಿ ಬರೆಯದು, ಜನಪದ ಬರೆಯದು, ಡೊಳ್ಳಿನ ಪದ ಬರೆಯದು, ಗೀಗಿ ಪದ ಬರೆಯದು, ಚೌಡಿಕಿ ಬರೆಯದು ಕೊಟ್ಟಾನ. ಕರೆ ನಮ್ಮ ಅಣ್ಣಗ ಹಾಡು ಸ್ವರ ಕೊಟ್ಟ. ಹೌದು ಬಂಧುಗಳೇ, ಏನು ಮಾತಾಡ್ತಿಲ್ಲ, ನಿನ್ನಂಗ ಭಾಳ ಮಾತಾಡ್ತೀನಿ ನಾನು. ಏನು ಮಂದಿ ಒಬ್ರು ಬಂದು ಹೇಳಿದ್ರೆ 100 ರೂಪಾಯಿ ತಗೋ ಸಾಕಂದ್ರ ಅವ್ರು. ಹೌದು ಗಬರು ಬತ್ತಿನ ಗಬರು ಗಬರು ನಿನಗ ಅವ್ರಿಗಲ್ಲ. ನೀ 18 ಪುರಾಣದಾಗ ಬಾಳ ಶಾನೆ ಅದಿ, ಹಾಲ ಮತ್ತಾಗ ಶಾನೆ ಅದಿ, ಜನರಲ್ ಆಗ ಶಾನೆ ಅದಿ. ನಾ ನಿನ್ನಟ್ಟು ಓದ್ಕೊಂಡವಲ್ಲ, ಏನ್ ನಮಗ್ ಗಂಟ್ ತಗೊಂಗಿಲ್ಲ. ಹೌದು ಜನ್ರಿಗೆ ಕಲಮೇಶಿ ಮಾತ್ರ ಹೆಂಗದು ಗೊತ್ತೈತಿ. ನಿನಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಆ ಉತ್ತರ ಹೊಡೆದಂದ್ರೆ ನೀ ಎಲ್ಲಾದ್ರ ಅಗಪ್ಪ ಸಂದ. ನಾ ಕೇಳ್ತೇನೆ ಮೊದಲು ಒಂದು ಅವ್ರಿಗೆ, ಮುತ್ತಪ್ಪ ನಾನು ನೀನೇ ಕೇಳ. ಇಬ್ರು ಕನ್ನಡ ಶಾಲಿ ಮಾಸ್ತರ್ ಅದಾರ, ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತ, ಮಲಯಾಳಂ ಎಲ್ಲಾ ಭಾಷೆದಾಗ ಬರೀತಾರ ಓದ್ತಾರ. ನಂದು ಒಂದು ಬರಲಿ, ನಾ ಕೇಳ್ತಾನ ಅವ್ರಿಗೆ. ನೀ ಅಲ್ಲ ನಿಮ್ಮ ಅಪ್ಪ ಬರೀದ ಮಗನ ಸರಿಕ ಬರೀತಾರ ಅವ್ರ. ಬರೀಪ್ಪ. ಏನ ಮುತ್ಯ ಬರೀಪ್ಪ, ಮಾಸ್ತರ್ ಒಳಗ್ರಿ, ನೀರೇ ಬರೀ, ನೀರೇ ಬರೀ. ಕಡೆಗೆ ಮುತ್ಯ ನಾನು ನೀನು ಕೂಡಿ ಬರ್ರನು ಬರಿತೀರಿ. ಎಲ್ಲರಿಗೂ ಎಲ್ಲಾನು ಬರಂಗಿಲ್ಲ ಸರ್. ನಿನಗೆ ಏನು ಕೇಳಿದ್ರೆ 3 ಮಂದಿ ಪಿ ಎಸ್ ಐ ಒಳಗೆ ಒಂದೇ ಟೋಪಿಗೆ. ಹೌದು ಹೌದು 3 ಮಂದಿ ಪಿ ಎಸ್ ಐ ಒಳಗೆ ಒಂದೇ ಟೋಪಿಗೆ. ಹೌದು ಇದು ಜನರಲ್ದಾಗ. ಹೌದು ನೋಡೋಣ ನೀನು ಖುಬಿ ಅಂತಂದ್ರೆ ನೀ ಅಮಿಷದ ಮುತ್ತಾನ ಮತ್ತೆ ಮನೆ ಒಳಗೆ ಬಾಳ ಓದ್ಕೊಂಡವ, ಬಾಳ ತಿಳ್ಕೊಂಡವ, ಬಾಳ ಸೇಣ ದೊಡ್ಡ ಶಾನೆ ಸಿದ್ದನಗೌಡ ಶಿಶುಮಗ ಖರೆ ಇತ್ತಂದ್ರೆ ಈ ಉತ್ತರ ಕೊಟ್ಟಂದ್ರೆ ಹೌದು ಸಿದ್ದನಗೌಡ ಶಿಶುಮಗ ಅಂತ ಹೋದಾಗ ನಾನು ತಪ್ಪಿಸಿದ್ರು ಬಂಧುಗಳೇ. ಏನ್ ಕೇಳ್ರಿ ಅವ್ರಿಗೆ, ಏನ್ ಕೇಳ್ರಿ, 3 ಮಂದಿ ಪಿ ಎಸ್ ಐ ಒಳಗೆ ಒಂದೇ ಟೋಪಿಗೆ ಹಾಕ್ಯಾರ. ಹರ ತುಕಡ ತುಕಡ ಮಾಡ್ಯಾಕ್ಯಾರ ಹೆಂಗ್ರಿ ಅದ್ರ ಉತ್ತರ ಹೇಳ್ತಾರ. ಹೇಳ್ತಾರ. ಇನ್ನ ನಾ ಶರಣರ ಬಗ್ಗೆ ಹಾಡೀನಿ. ಹೌದು ನಾ ಒಳಗ ಚುಚ್ಚು ನೋಡಿ ಇವ್ರೆ, ಮಾನ್ಯ ಕೊರೋನಾದಾಗ ಒಂದು ಇಂಜೆಕ್ಷನ್ ಉದಿತ್ತು ಸುದ್ದು ಮಾಡಿದೀವ. ಇರ್ಲಿ ಇರ್ಲಿ, ಯಾಕಂದ್ರೆ ಶರಣರ ಒಳಗಿನ ಇತಿಹಾಸ ಹೇಳೋದಲ್ಲ, ಪದ ಮಾಡಿ ಹಾಡಿವಿ. ಇನ್ನು ಮುಂದೆ ಕೂಡ ಶರಣರ ಬಗ್ಗೆ ಚಾಲ ಹಾಡ್ತೀವಿ. ಸ್ವಲ್ಪ ಮಾರ್ಗ ಹಾಡಿದ ತಕ್ಷಣವೇ ಏನೇನು ವಿಷಯ ಮಾತಾಡೋದನ್ನ 4 ಮಾತಿನಾಗ ಹೇಳಿ ಚಾಲಕ್ಕೆ ಬಂದ್ಬಾರ. ಹೌದು ಮಾರ್ಗ